ಈ ಸಾರಿ ಬಾಯಿ ತೋಟವನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ ಅಂತ ಕಾಡುತ್ತೆ. ನೋಡು ಬತ್ತಿ ಬಾಡಿ ಹೋಗಿದೆ ಈ ಬಾಯಿ ತೋಟ. ಸ್ವಲ್ಪ ಜವಾಬ್ದಾರಿ ಅನ್ನೋದು ಬೇಡ ನಿನಗೆ ಗೌಡ್ರೆ. ಇದ್ದ ಆಳುಗಳಿಗೆ ಹೇಳಿ ಹೇಳಿ ನನಗಂತೂ ಸಾಕಾಗಿ ಹೋಗಿದ್ದೆ ಗೌಡ್ರೆ. ಇನ್ನು ಮುಂದೆ ಖುದ್ದಾಗಿ ನಾನೇ ನಿಂತುಕೊಂಡು ಬಾಳಿ ತೋಟವನ್ನು ನೋಡಿಕೊಂಡು ಮಾಡಿದ ತಪ್ಪನ್ನು ಸರಿ ಮಾಡುತ್ತೇನೆ ಗೌಡ್ರೆ, ಸರಿ ಮಾಡುತ್ತೇನೆ. ಏನು ಮಾಡ್ತೀಯೋ ಗೊತ್ತಿಲ್ಲ. ಒಟ್ಟು ಒಂದು ವಾರದಲ್ಲಿ ಬಾಳಿ ತೋಟ ಬದಲಾಗಬೇಕು. ಹಾಗೆ ನಾಳೆ ಆ ತೆಂಗಿನ ತೋಟಕ್ಕೆ ಹೋಗಿ ನೀನೇ ಮುಂದೆ ನಿಂತ್ಕೊಂಡು ಆ ತೆಂಗಿನ ಕಾಯಿಗಳನ್ನು ನೋಡು ಮಾಡಿ ಆ ಹರಿಯರಿಗೆ ಕಳಿಸ್ಕೊಡ್ಬೇಕು. ಏನು ಆಯ್ತು ಗೌಡ್ರಿ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಅಂದ ಹಾಗೆ ಈ ಸಾರಿ ನಮ್ಮ ಊರಿಗೆ ಸರ್ಕಾರದಿಂದ 300 ಆಸರೆ ಮನೆಗಳು ಬಂದಿದ್ದವಂತೆ ಗೌಡ್ರಿ. ಅದರಲ್ಲಿ ನಮ್ಮ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಬರೇ 200 ಮನೆಗಳನ್ನು ಹಾಕಿದ್ದಾರಂತೆ ಗೌಡ್ರಿ. ಇದರ ಬಗ್ಗೆ ನೀವು ಸ್ವಲ್ಪ ಗ್ರಾಮ ಪಂಚಾಯತಿ ಹೋಗಿ ಸ್ವಲ್ಪ ಚರ್ಚೆ ಮಾಡಿ ಗೌಡ್ರಿ, ಚರ್ಚೆ ಮಾಡಿ. ಕಾರಿಂಗ ಈ ರಾಜಕೀಯದಲ್ಲಿ ನಿನಗೆ ಅರ್ಥ ಆಗುದಿಲ್ಲ ಅಂತ ಕಾಣುತ್ತೆ. ಏಕೆಂದರೆ ಬರೀತರಿಗೆ ಮಾತ್ರ ಜಯ ಇರುತ್ತದೆ. ಇದಕ್ಕೆ ಕಾರಣ ಈ ಎಂಎಲ್ಎ ರಂಗೇಗೌಡ. ಹೌದಾ ಗೌಡ್ರಿ? ರಾಜಕೀಯದ ಕರಡಿಯಲ್ಲಿ ಒಳಗಿ ಎದುರಾಳಿಗಳನ್ನು ಎದುರಿಸಿ ಗೆದ್ದ ಬಂದ ರಾಜ ಹುಲಿ ಅದು ನೀವೇ ಗೌಡ್ರಿ, ನೀವೇ. ಈ ರಂಗೇಗೌಡನ ಎದುರು ಹಾಕಿಕೊಂಡ ಬದುಕುವರು ಯಾರು ಇಲ್ಲ ಈ ಜನ. ಈ ಎಂಎಲ್ಎ ರಂಗೇಗೌಡನ ಮಾತು ಎಂದರೆ ಮಾಡಿಕೆ ಇತ್ತು ಹಾಗೆ. ಈ ಮಂಗ ಜಾತಿ ಮಾನವರಿಗೆ ಈ ರಂಗೇಗೌಡನ ರಂಗಿನಾಟ ಅವರಿಗೇನು ತಿಳಿಯಬೇಕು? ಒಂದು ವೇಳೆ ತಿಳಿದು ಬಂದರೆ ತುಳಿದು ಕೊಲ್ಲುತ್ತೆ ಎಂದು ಅವರಿಗೇನು ಗೊತ್ತು? ಬರುವುದು ಎಲ್ಲಿಂದ ಗೌಡ್ರಿ? ಅದು ಈ ಕಾಳಿಂಗ ಸರ್ಪ ನಿಮ್ಮ ಜೊತೆ ಇರುವವರಿಗೂ ಅದು ಎಂದಿಗೂ ಸಾಧ್ಯವಿಲ್ಲ. ಒಂದು ವೇಳೆ ಸಾವಿರಹಳ್ಳಿ ಸರದಾರನಾಗಿರುವ ನಿಮಗೆ ಯಾವನಾದರೂ ಎದುರಾಗಿ ಬಂದರೆ ಎದೆ ಕುಂಡಿಕೆಯನ್ನು ಸೇಳಿ ಅವನ ದೇಹವನ್ನು ಮಣ್ಣಲ್ಲಿ ಹಾಕಿ ಮುಚ್ಚಿ ಮನೆಗೆ ಬರುತ್ತೇನೆ ಗೌಡ್ರಿ, ಮುಚ್ಚಿ ಮನೆಗೆ ಬರುತ್ತೇನೆ. ಶಬ್ಬಾಶ್ ಕಳಿಂಗ, ಶಬ್ಬಾಶ್. ನಿನ್ನಂತ ಧೀರ ನನ್ನ ಹತ್ತಿರ ಇರುವಾಗ ನನಗೆ ಯಾವ ಅಂಜಿಕೆಯ ಭಯ ಇರುವುದಿಲ್ಲ. ಕಳಿಂಗ, ಇಂದು ಯಾವುದಾದರೂ ಒಂದು ಹಕ್ಕಿಯನ್ನು ಹಿಡಿಬಿಡುವ ತೋಟಕ್ಕೆ ಎಷ್ಟೋ ದಿನಗಳು ಗತಿಸಿರುವುದು. ಇಂದು ಯಾವುದಾದರೂ ಒಂದು ಹಕ್ಕಿ ತಗಲಿಬಿಡ. ಹಾ ಹೇಳಿ ಗೌಡ್ರಿ, ನಿಮಗೆ ಯಾವ ಹಕ್ಕಿ ಬೇಕು ಎಂದು ಕೈ ಮಾಡಿ ತೋರಿಸಿ. ನೀವು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಅದು ನಿಮ್ಮ ಪಾದ ಕೆಳಗಡೆ ಬಿದ್ದಿರುತ್ತದೆ ಗೌಡ್ರಿ, ಪಾದ ಕೆಳಗಡೆ ಬಿದ್ದಿರುತ್ತದೆ. ಅಲ್ಲಿ ನೋಡು, ಯಾವುದೇ ಒಂದು ಒಂಟಿ ಹಕ್ಕಿ ಇತ್ತ ಕಡೆನೆ ಬರ್ತಾ ಇದೆ. ಮನದಲ್ಲಿ ನೆನೆದ ಆಶೆ ಈಡೇರಿಸಿದಂತಾಯಿತು. ಕಾಳಿಂಗ, ನಾನು ಆ ಹಕ್ಕಿ ಜೊತೆಗೆ ಸ್ವಲ್ಪ ಆಟ ಆಡ್ತೇನೆ, ನೀನು ಮನೆಗೆ ಹೋಗು. ಬೇಡಿ ಗೌಡ್ರಿ, ದುಡುಕಬೇಡಿ, ನಾನು ಯಾವುದಕ್ಕೂ ಇಲ್ಲೇ ಇರ್ತೀನಿ. ನಿಮ್ಮ ರಂಗಿನ ಕಾರ್ಯದ ರಂಗಿನ ಆಟವನ್ನು ನೀವು ಮುಂದುವರಿಸಿಕೊಳ್ಳಿ. ಏ ಅವೇಕಿ ನನ್ನ ಮಗನ, ಈ ರಂಗೇಗೌಡನಿಗೆ ಹೇಗೆ ಭೇಟಿ ಆಡಬೇಕೆಂದು ಚೆನ್ನಾಗಿ ಗೊತ್ತು.
ಕೊಡ್ರಿ, ನಾ ಇನ್ನು ಬರುತ್ತೇನೆ, ನೀವು ಯಾವುದಕ್ಕೂ ಹುಷಾರಾಗಿರಿ ಕೊಡ್ರಿ. ಈಡೇರಿಸಿಕೊಳ್ಳಲೇಬೇಕು. ಈ ಹುಲಿ ರಾಯನಿಗೆ, ಹಸಿದುಕೊಂಡ ಹುಲಿ ರಾಯನಿಗೆ ಭೇಟಿ ಆಡುವುದಕ್ಕೆ ಜಿಂಕೆಯಾದರೇನು? ಭೇಟಿಯಾಡುವುದೊಂದೇ ಇದರ ಕೆಲಸ. ಓಹೋ, ರಾಜೀವಪ್ಪನ ಹೆಂಡತಿ ಜಾನಕಿಯವರು. ಓಹೋ, ನೀವ ಗೌಡ್ರೆ? ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ದಾರಿ ಬಿಡಿ, ನಾನು ಹೋಗ. ಜಾನಕಿ, ಹೋಗುವ ಸಮಯ ಇನ್ನು ತುಂಬಾ ಇದೆ. ಹೋಗುವ ಮುನ್ನ ಸಿಕ್ಕ ಸಮಯವನ್ನು ಹಾಳು ಮಾಡಿಕೊಂಡು ಹಾಗೆ ಹೋದರೆ ಆ ಸ್ವಲ್ಪದ ಬಾಗಿಲು ಹಾಕಿದಂತೀ ಸರಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ವೆರಿ ಸಿಂಪಲ್. ಇಂದು ನೀನು ನನ್ನವಳಾದರೆ ಆ ಸ್ವರ್ಗಕ್ಕೆ ಬಾಗಿಲು ಬೇರೆ ಊರಿಗೆ. ಎಂತ ಹೇಸ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಏನ್ ತಿಳಿದುಕೊಂಡು ಹಾಗೆ ನಾನು ಅಂತ ಹೊಲಸು ಹೆಣ್ಣಲ್ಲ. ಮರ್ಯಾದೆಯಿಂದ ದಾರಿ ಬಿಡೋ. ಜಾನಕಿ, ಮೊಟ್ಟ ಮೊದಲ ಬಾರಿಗೆ ಎಲ್ಲ ಹೆಣ್ಣು ಹೇಳುವ ಮಾತು ಇದು. ನೀನೇನು ಗಂಡು ಮುಟ್ಟಿದ ಮಡಕೆ? ನೀನೇನು ಗಂಡು ಮುಟ್ಟಿದ ಮನ ತಿಳಿಸನಲ್ಲ, ನಾನೇನು ಹೆಣ್ಣು ಮುಟ್ಟದ ಸ್ವಾಮಿ ಬೇಕಾದದ್ದು ಅಲ್ಲ. ಈಗಾಗಲೇ ಗಂಡು ಮುಟ್ಟಿದ ಮಡಗಿ ಎಂದು ನೆನಪಿನಲ್ಲಿಟ್ಟುಕೋ. ಮುಚ್ಚೋ ಬಾಯ್ನ. ಹಾಗಂತ ಕಂಡ ಕಂಡವ್ರ ಜೊತೆಗೆ ಮಲಗು ಅಂತ ಹೇಳ್ತಾ ಇದೀಯನೋ? ಕಂಡ ಅಲ್ಲ ಜಾನಕಿ, ನಿನ್ನ ಗಂಡನಿಂದ ಕೆಟ್ಟ ಸೀಲವನ್ನು ಇಟ್ಟುಕೊಂಡು ಅದೇನು ಸಾಧಿಸಲು ಹೊರಟಿರುವಿ? ಒಂದೇ ಒಂದೇ ಸಾರಿ ನನ್ನೊಳಗಾಗಿ ಹೊರಟು ಹೋಗಿನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಬಾಯಲ್ಲಿ ಹೇಳೋದು ಸ್ವಾಮಿ ವಿವೇಕಾನಂದರ ಹೆಸರು, ದೇಹದಲ್ಲಿ ಉಸಿರಾಡ್ತಾ ಇರೋದು ನಿತ್ಯಾನಂದನ ಉಸಿರು. ನಿನ್ನಂತ ಹಲ್ಕ ನನ್ನ ಮಕ್ಕಳು ಇನ್ನೂ ಈ ಭೂಮಿ ಮೇಲೆ ಬದುಕಿರೋದ್ರಿಂದಾನೆ ನಮ್ಮ ದೇಶ ಹೀಗಾಗಿರೋದು. ಅಭಿಮಾನ ಆದರೆ ನೀನೇನು ವೀರರಾಣಿ ಕಿತ್ತೂರು ಚೆನ್ನಮ್ಮನು ಅಲ್ಲ, ಮನೆಗೆ ಒಬ್ಬವನೂ ಅಲ್ಲ. ಅಂಥ ವೀರ ಮಹಿಳೆ ನಾನಾಗದೇ ಇದ್ರು ಇಂಥ ಪವಿತ್ರವಾದ ಭರತ ಭೂಮಿಯಲ್ಲಿ ಅವರು ಹುಟ್ಟಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಹೆಣ್ಣಾಗಿ ಹುಟ್ಟಿದ ನಾನು ನಡೆಸ್ಕೊಳ್ತೀನಿ. ರಂಗೇಗೌಡ, ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೊ. ಶ್ರೀರಾಮನ ಹೆಂಡತಿ ಸೀತಾಳ ಇನ್ನೊಂದು ಹೆಸರೇ ಜಾನಕಿ ಅಂತ. ಆ ಜಾನಕಿ ಅಂತ ಹೆಸರಿಟ್ಟುಕೊಂಡಿರೋ ನಾನು ಆ ಸೀತಾ ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆದು ನನ್ನ ಸಂಸಾರವನ್ನ ಮುನ್ನೆಗ್ಗಿಸ್ಕೊಂಡು ಹೋಗ್ತೀನಿ. ಜಾನಕಿ, ಇಂದಿನ ಕಾಲದಲ್ಲಿ ಆ ಒಬ್ಬವ ಇಂದು ಶತ್ರುಗಳನ್ನ ಒನಗೆಯಿಂದ ಬಗ್ಗಿ ಹೊಡೆಯುವಾಗ ಅವಳ ಎದೆಯನ್ನೇ ನೋಡಿ ಜೊಲ್ಲು ಸೋರಿಸುವ ಪಟ್ಟು ಹುಡುಗರೇ.
ಬಂದರಿಂದ ತಿಳಿದಿರ್ಯಾ ಬಾರಲೆ ಹೆಣ್ಣೆ. ತಪ್ಪು ನಿಂದಲ್ಲ ಕಣು, ನಿನ್ನ ಹೆತ್ತು ಪವಿತ್ರವಾದ ಭರತ ಭೂಮಿಯಲ್ಲಿ ಬಿಟ್ಟು ಹೋಗಿದ್ದಾಳಲ್ಲ, ಜನ್ಮ ಕೊಟ್ಟಿರೋ ತಾಯಿ, ಅವಳದು ಮೊದಲನೇ ತಪ್ಪು. ಏ ರಂಗೇಗೌಡ, ಒಂದು ಮಾತು ನಿನ್ನ ಮನಸ್ಸಲ್ಲಿ ಚೆನ್ನಾಗಿ ಮನದಟ್ಟು ಮಾಡ್ಕೋ. ಹೆತ್ತ ತಾಯಿ ಮುನುಗಿದ್ದೆ ಆದ್ರೆ, ಭೂಮಿ ತಾಯಿ ಬಂಜೆ ಆದ್ರೆ, ಈ ಭರತ ಭೂಮಿ ಏನಾದ್ರೂ ಉಳಿಯುತ್ತೆ ಅಂತ ತಿಳಿಸ್ಕೊಂಡಿದ್ಯಾ? ಅಷ್ಟೇ ಅಲ್ಲ, ಸಾಧು ಸಿದ್ಧ ಪುರುಷರು ಸುಳ್ಳು ಮಾತಾಡಿದ್ರೆ, ಅದರಲ್ಲೂ ನಿನ್ನಂತ ರಾಜಕೀಯದವರು ಸುಳ್ಳು ಮಾತಾಡಿದ್ರೆ, ಜೀವನ ಇನ್ನು ಮುಂದೆ ಇದೇ ರೀತಿ ಸಾಗೋದಿಲ್ಲ ಕಣೋ. ಪ್ರಳಯ ಪ್ರಳಯ ಆಗೋಗುತ್ತೆ, ನೆನಪಿರಲಿ. ಜಾನಕಿ ಇತ್ತಂತಲ್ಲ, ನಿನ್ನ ಮಾತು ಮಿದಿಲಿ ಹಚ್ಚುತ್ತಲ್ಲ. ಕಂಡವರ ಮನೆ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕಿ ಅವರ ಶೀಲವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ, ನೀನ ಕಣ ಗಂಡು ಸ್ಕೂಳೆ. ಈ ರಂಗೇಗೌಡನ ಪದದಿಂದ ಹೆಣ್ಣುಗಳು ತಪ್ಪಿಸಿಕೊಂಡು ಹೋಗಿಲ್ಲ. ಜಾನಕಿ, ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಇಲ್ಲಿ ಹೊತ್ತುಕೊಂಡು ಹೋಗಿ ಶೀಲ ಕಡಿಸಿ ಪ್ರಾಣ ತೆಗೆಯಬೇಕಾಗುತ್ತದೆ. ಜಾನಕಿ, ಒಂದೇ ಒಂದು ಸಾರಿ ನನ್ನ ಒಳಗೆ ಹೊರಟು ಹೋಗು. ಮತ್ತೆ ಗಾಳಿ ಬಿಟ್ಟಾಗ ತುಡ್ಕೊಂತ ಹೆಣ್ಣೆ, ಮತ್ತೆ ಗಾಳಿ ಬಿಟ್ಟಾಗ ತುಡ್ಕೊಂತ ನಿನ್ನ ಬದುಕಲು ಬಿಟ್ಟಿದ್ದೇನೆ, ನಿನ್ನ ಸೀಳ ಗಾಳಿ ಮಾಡಿದ್ದೇನೆ. ಈಗ ಅವನ ಹೆಣ್ಣು ಅವನ ಅಣ್ಣನ ಹೆಂಡತಿಯನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂದರೆ ಈ ಮೈಲಾರಿ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಇಲ್ಲಿಂದ ಯಕ್ಷಿ ಹೋಗಲೇ ಬೇಕು. ಅತ್ತಿಗೆ, ಏಕೆ ಈ ರೀತಿ ಮಾತನಾಡುತ್ತಿರುವಿರಿ? ಏನಾಯ್ತು ನಿಮ್ಮ ಸಾಯುವಂತ